ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ಈಗಾಗಲೇ ನೀವು ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ಪ್ರೊಫೆಸರ್ ಎಸ್ ಪಿ ಕಲ್ಯರ್ ಅವರಿಂದ ತಿಳ್ಕೊಂಡಿದ್ದೀರಿ. ಹಾಗಾದರೆ ಈ ಎರಡನೇ ಅಧ್ಯಾಯ ಅನುಭೋಗಿಯ ವರ್ತನೆ ಸಿದ್ಧಾಂತ, ಇದು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಪಡೆದಂಥ ಒಂದು ಅಧ್ಯಾಯ ಮತ್ತು ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೂ ಸಹಿತ ಇದು ಒಂದು ತಳಹದಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಹಾಗಾದರೆ ಆರ್ಥಿಕ ಚಟುವಟಿಕೆಗಳೆಲ್ಲ ನಡಿಬೇಕಾತಂದ್ರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ನಡಿಬೇಕಾತಂದ್ರೆ ಮುಖ್ಯವಾಗಿ ಅನುಭೋಗಿಯ ಒಂದು ಮಹತ್ವ ಇದೆ. ಹಾಗಾದರೆ ಅನುಭೋಗಿಯು ತನ್ನ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಯಾವ ರೀತಿ ವರ್ತನೆ ಮಾಡ್ತಾನೆ, ಹೇಗೆ ವರ್ತನೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದೇ ಈ ಒಂದು ಅಧ್ಯಾಯದ ಮುಖ್ಯ ತಿರುಳಾಗಿದೆ. ಹಾಗಾದರೆ ಅನುಭೋಗಿಯು ಬಹಳಷ್ಟು ವಿಚಾರಶೀಲನಾಗಿರ್ತಾನೆ, ಅವನು ಬಹಳ ಬುದ್ಧಿವಂತಿಕೆಯಿಂದ ವರ್ತಿಸ್ತಾನೆ ಅಂತಕ್ಕಂಥ ಒಂದು ಊಹೆ ಆಧಾರದ ಮೇಲಿಂದ ಈ ಒಂದು ಅಧ್ಯಾಯವನ್ನು ನಾವು ಅಭ್ಯಾಸ ಮಾಡೋಣ. ಹಾಗಾದರೆ ಯಾವುದೇ ಅನುಭೋಗಿ ಆದರೂ ಸಹಿತ ಅವರು ಕೆಳ ಆದಾಯದಿರ್ಬೋದು, ಮಧ್ಯಮ ಆದಾಯದವರು ಇರ್ಬೋದು, ಹೆಚ್ಚಿನ ಆದಾಯ ಪಡೆಯುವಂಥ ಅನುಭೋಗಿ ಇರ್ಬೋದು, ಎಲ್ಲ ಅನುಭವಿಗಳು ಸಹಿತ ತಮ್ಮ ಒಂದು ಬುದ್ಧಿಶಕ್ತಿಯನ್ನು ತಮ್ಮ ಸರಕುಶಲ ಕೊಂಡೋ ಸಂದರ್ಭದಲ್ಲಿ ಒಂದು ಉಪಯೋಗಿಸ್ತಾರೆ. ಹಾಗೂ ಆ ಒಂದು ತಮ್ಮ ಯುದ್ಧ ಹಣದಲ್ಲಿ ತಮ್ಮ ಲಭ್ಯವಿದ್ದ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅವರು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಪಡೆಯಲಿಕ್ಕೆ ಯಾವಾಗಲೂ ಅವರು ಪ್ರಯತ್ನಿಸ್ತಾರೆ ಅಂತಕ್ಕಂಥ ಒಂದು ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಒಂದು ಅಧ್ಯಾಯವನ್ನು ಅಭ್ಯಾಸಿಸಬೇಕಾಗಿದೆ. ಹಾಗಾದರೆ ಈಗಾಗಲೇ ನೀವು ಈ ಒಂದು ಅಧ್ಯಾಯದಲ್ಲಿ ಅನುಭೋಗಿ ವರ್ತನೆ ಅಭ್ಯಾಸ ಮಾಡಲಿಕ್ಕೆ ಎರಡು ಸಿದ್ಧಾಂತಗಳನ್ನು ತಿಳ್ಕೊಂಡಿದ್ದೀರಿ. ಒಂದನೇದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಎರಡನೇದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಅಂತಂದು ಸಂಖ್ಯಾಸೂಚಕ ತುಷ್ಟಿಗುಣ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಈಗ ನಾವು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾದರೆ ಈ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ ನಾವು ತುಷ್ಟಿಗುಣವನ್ನು ಸಂಖ್ಯೆಗಳಲ್ಲಿ ನಿಖರವಾಗಿ ಅಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಂಖ್ಯೆಗಳಲ್ಲಿ ನಿಖರವಾಗಿ ಅಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವುಗಳಿಗೆ ಅನುಭೋಗಿಯು ಒಂದು ಸರಕುಗಳಿಗೆ ಒಂದು ಸ್ಥಾನವನ್ನು ಕೊಡೋದ್ರ ಮುಖಾಂತರ ಅದಕ್ಕೆ ತಂದು ಎಷ್ಟು ಒಂದು ಮಹತ್ವ ಇದೆ, ನನಗೆ ಅದರ ಅವಶ್ಯಕತೆ ಎಷ್ಟಿದೆ, ಅದರಿಂದ ಹೆಚ್ಚಿನ ತೃಪ್ತಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ತೋರಿಸ್ತೇವೆ. ನಮಗೆ ಹೋಟೆಲ್ಗೆ ಹೋದಾಗ ಒಂದು ಮೆನು ಕಾರ್ಡ್ ಕೊಡ್ತಾರೆ, ಆವಾಗ ನಾವು ನಮ್ಮ ಆಯ್ಕೆಗಳನ್ನು ನೋಡ್ಕೋತೇವೆ. ಇಡ್ಲಿ ಇರ್ತದೆ, ವಡ ಇರ್ತದೆ, ದೋಸೆ ಇರ್ತದೆ, ಉಪ್ಪಿಟ್ಟು ಇರ್ತದೆ, ಇನ್ನಿತರ ಹಲವಾರು ವಸ್ತುಗಳ ಒಂದು ಪಟ್ಟಿಯನ್ನು ಅವ್ರು ನಮ್ಗೆ ಕೊಡ್ತಾರೆ ಹೋಟೆಲಲ್ಲಿ. ಆವಾಗ ನಾವು ಪ್ರಿಫರೆನ್ಸ್ ಕೊಡ್ತಾ ಇರ್ತೇವೆ. ಹಾಗಾದರೆ ಇಡ್ಲಿ ಕೊಡಪ್ಪ, ಇಡ್ಲಿ ಇಲ್ಲ ಅಂದರೆ ದೋಸೆ ಕೊಡು, ದೋಸೆ ಇಲ್ಲ ಅಂದ್ರೆ ಪಲಾವ್ ಕೊಡು, ಹೀಗೆ ನಾವು ನಮ್ಮ ಆಯ್ಕೆಯನ್ನು ಅಲ್ಲಿ ತೋರಿಸ್ತೇವೆ. ಅಂದ್ರೆ ನಾವು ಯಾವ ವಸ್ತುವನ್ನು ಸೇವಿಸಿದ್ರೆ, ಯಾವ ವಸ್ತುವನ್ನು ತೆಗೆದುಕೊಂಡ್ರೆ ನಮ್ಗೆ ಹೆಚ್ಚಿನ ತೃಪ್ತಿ ಸಿಗ್ತದೆ, ಹೆಚ್ಚಿನ ಒಂದು ಖುಷಿ ಸಿಗ್ತದೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ನಿರ್ಧಾರ ಮಾಡುವಂಥದ್ದನ್ನು ನಾವು ಮಾಡ್ತೇವೆ. ಹಾಗೆ ಈ ಒಂದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ಅಭ್ಯಾಸ ಮಾಡಬೇಕಾಗ್ತದ್ರೆ ನಮ್ಮ ಮುಖ್ಯವಾಗಿ ಎರಡು ಪ್ರಮುಖ ಅಂಶಗಳು ಬೇಕಾಗ್ತವೆ. ಒಂದನೇದು ಔದಾಸ್ಯ ವಕ್ರರೇಖೆ, ಎರಡನೇದು ಅನುಭೋಗಿಯ ಬಜೆಟ್ ಅಂತೇಳಿ. ಹಾಗಾದರೆ ಇಲ್ಲಿ ಅನುಭೋಗಿ ಏನು ಮಾಡ್ತಾನೆ, ಅವನು ತನಗೆ ಲಭ್ಯವಿದ್ದಂಥ ಹಣದಲ್ಲಿ ತನ್ನ ಒಂದು ಎಷ್ಟು ಹಣವನ್ನು ಹೊಂದಿದ್ದಾನೆ ಅದರಲ್ಲೇ ಒಂದು ಹೆಚ್ಚಿನ ಪ್ರಮಾಣದ ಸರಕುಗಳನ್ನು ಪಡ್ಕೊಂಡು ಅಲ್ಲಿ ಏನು ಮಾಡ್ತಾನೆ, ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಪಡಲಿಕ್ಕೆ ಅವನು ಪ್ರಯತ್ನಿಸ್ತಾನೆ, ಇಷ್ಟಪಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಹಾಗಾದರೆ ಇಲ್ಲಿ ಏನಾಗ್ತೈತಿ, ಔದಾಸೀನ ವಕ್ರರೇಖೆ ಮತ್ತು ಬಜೆಟ್ ರೇಖೆಯನ್ನು ಬಳಸಿಕೊಂಡು ಹಾಗಾದರೆ ಅನುಭೋಗಿಯು ಯಾವ ರೀತಿ ಒಂದು ಆದರ್ಶ ಆಯ್ಕೆಯನ್ನು ಮಾಡ್ತಾನೆ, ಯಾವ ರೀತಿ ಸರಕುಗಳನ್ನು ಆಯ್ಕೆ ಮಾಡ್ಕೊತಾನ ಅಂತ ಹೇಳ್ತೇವೆ. ಹಾಗಾದರೆ ಇಲ್ಲೇ ನಾವು ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಎರಡು ಸರಕುಗಳನ್ನು ಪರಿಗಣಿಸ್ತೇವೆ, ಒಂದು ಬಾಳೆಹಣ್ಣು ಇನ್ನೊಂದು ಮಾವಿನ ಹಣ್ಣು ಅಂತಕ್ಕಂಥ ಎರಡು ಸರಕುಗಳನ್ನು ಪರಿಗಣಿಸ್ತೇವೆ. ಆ ಎರಡು ಸರಕುಗಳನ್ನು ನಾವು ಔದಾಸೀನ ವಕ್ರರೇಖೆ ವಿಶ್ಲೇಷಣೆ ಮತ್ತು ಅನುಭೋಗಿ ಬಜೆಟ್ ವಿಶ್ಲೇಷಣೆಗಳನ್ನು ಮಾಡುವ ಸಂದರ್ಭದಲ್ಲಿ ನಾವು ಬಳಸ್ಕೊಳ್ತೇವೆ. ಇವೆರಡುಗಳ ಸಹಾಯದಿಂದ ಅನುಭೋಗಿಯು ಹೇಗೆ ಒಂದು ಸರಕುಗಳ ಒಂದು ಸಂಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಹಾಗಾದರೆ ಇಲ್ಲಿ ನಾವು ಮೊದಲನೇದಾಗಿ ಔದಾಸೀನ ವಕ್ರರೇಖೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಈ ಔದಾಸೀನ ವಕ್ರರೇಖೆಗಳನ್ನು ಬಗ್ಗೆ ತಿಳ್ಕೊಳ್ಳೋ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಮೂರು ಅಂಶ ತಿಳ್ಕೊಳ್ಬೇಕಾಗತ್ತಲ್ಲಿ, ಔದಾಸೀನ ವಕ್ರರೇಖೆಯ ಅರ್ಥ, ಔದಾಸೀನ ವಕ್ರರೇಖೆಯನ್ನು ರಚಿಸುವ ವಿಧಾನ, ಔದಾಸೀನ ನಕ್ಷೆ ಮತ್ತು ಏಕನಾತ್ಮಕ ಒಲವು ಎಂಬಂಥ ಮೂರು ಅಂಶಗಳನ್ನು ಇಲ್ಲಿ ತಿಳ್ಕೊಬೇಕಾಗ್ತದೆ. ಹಾಗಾದರೆ ಈಗಾಗಲೇ ನೀವು ಆಲ್ರೆಡಿ ಔದಾಸೀನ ವಕ್ರರೇಖೆ ಬಗ್ಗೆ ತಿಳ್ಕೊಂಡಿರ್ಬೋದು. ಹಾಗಾದರೆ ಔದಾಸೀನ ವಕ್ರರೇಖೆ ಅಂತಂದರೆ ಅನುಭೋಗಿಗೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನಾ ಬಿಂದುಗಳನ್ನು ಸೇರಿಸಿದಾಗ ಲಭ್ಯವಾಗುವ ಒಂದು ರೇಖೆಯೇ ಔದಾಸೀನ ವಕ್ರರೇಖೆ ಆಗಿದೆ. ಹಾಗಾದರೆ ಇಲ್ಲಿ ಅನುಭೋಗಿ ವಿಚಾರಶೀಲನಾಗಿರುವುದರಿಂದ ಎರಡು ಸರಕುಗಳನ್ನು ಆಯ್ಕೆ ಮಾಡಿಕೊಂಡು ತನ್ನ ತೃಪ್ತಿಯನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವನಿಗೆ ತನ್ನ ಒಂದು ಮಿತವಾದ ಆದಾಯದಿಂದ, ತನಗೆ ಲಭ್ಯವಿದ್ದಿರತಕ್ಕಂಥ ಆದಾಯದಿಂದ ಅವನೇನು ಮಾಡ್ತಾನೆ, ಎರಡು ಸರಕುಗಳನ್ನು ಪಡ್ಕೊಂಡು ಆ ಎರಡು ಸರಕುಗಳನ್ನು ತನ್ನ ತೃಪ್ತಿಯನ್ನು ಗರಿಷ್ಠ ಮಾಡಿಕೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾದರೆ ಅನುಭೋಗಿ ಏನಾಗ್ತಿಲ್ಲ, ಅನುಭೋಗಿಗೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪ್ರತಿನಿಧಿಸುವ ಎಲ್ಲ ಬಿಂದುಗಳನ್ನು ಸೇರಿಸುವ ಒಂದು ರೇಖೆಯೇ ಔದಾಸೀನ ಒಂದು ವಕ್ರರೇಖೆಯಾಗಿದೆ.
ಹಾಗಾದ್ರೆ ಈ ಔದಾಸೀನ ವಕ್ರರೇಖೆ ಅಂತಕ್ಕಂಥದ್ದು ಒಂದು ಅನುಭೋಗಿಯು ಆ ಎಲ್ಲ ಸಂಯೋಜನೆಗಳಿಗೆ ಔದಾಸೀನಾಗಿರುತ್ತಾನೆ, ಅದನ್ನ ತಗೊಳ್ಳಿಕ್ಕೆ ಉತ್ಸುಕನಾಗಿರ್ತಾನೆ, ಅವಳು ಹೊಂದಲಿಕ್ಕೆ ಬಯಸ್ತಾನೆ. ಹಾಗಾದ್ರೆ ಅವು ಸಂಯೋಜನೆಗಳನ್ನು ಅವನು ಅಲ್ಲಿ ತನ್ನ ಮನಸ್ಸಲ್ಲಿ ಒಂದು ಲೆಕ್ಕಾಚಾರ ಮಾಡ್ತಾನೆ. ಹಾಗಾದ್ರೆ ಯಾವ ವಸ್ತು ತನ್ನ ಬಳಿ ಒಂದು ಲಿಮಿಟೆಡ್ 20 ರೂಪಾಯಿ ಇದೆ ಅಂತಂದ್ರೆ, ಒಂದು ವಸ್ತುವಿನ ಬೆಲೆ 10 ರೂಪಾಯಿ, ಮತ್ತೊಂದು ವಸ್ತುವಿನ ಬೆಲೆ 5 ರೂಪಾಯಿ ಇದ್ದಾಗ ನಾನು 10 ರೂಪಾಯಿದ ವಸ್ತುಗಳನ್ನ ಎರಡು ಕೊಂಡ್ಕೋಬಹುದು, ಅಥವಾ 5 ರೂಪಾಯಿದ ವಸ್ತುಗಳನ್ನ ಒಂದು ಕೊಂಡ್ಕೋಬಹುದು. ಹೀಗೆ ಅವನು ಬೆಲೆಯನ್ನ ಮತ್ತು ಲಭ್ಯವಿರುವಂತಹ ಆದಾಯ ಮತ್ತು ಬೆಲೆಗಳ ಒಂದು ಆಧಾರದ ಮೇಲಿಂದ ನಾನು ಯಾವ ಸರಕನ್ನು ಎಷ್ಟು ಪ್ರಮಾಣದಲ್ಲಿ ಕೊಳ್ಕೋಬೇಕು, ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟು ತೃಪ್ತಿಯನ್ನು ಪಡ್ಕೊಳಕ್ ಸಾಧ್ಯ ಆಗ್ತದೆ ಅನ್ನೋದನ್ನ ಅವನು ಒಂದು ಊಹೆಯನ್ನು ಮಾಡ್ಕೋತಾನೆ, ಅಥವಾ ಒಂದು ಲೆಕ್ಕಾಚಾರ ಮಾಡಿಕೊಂಡು ಅವನು ಸರಕು ಸೇವೆಗಳನ್ನು ಕೊಳ್ಳಲಿಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಅನುಭೋಗಿಯು ಇಲ್ಲಿ ವಿಚಾರಶೀಲನಾಗಿ ವರ್ತಿಸುವಂತ ಒಂದು ಪ್ರಕ್ರಿಯೆಯನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಕೇಳ್ಕೊಡ್ರಲೆ, ಹಾಗಾದ್ರೆ ವಕ್ರರೇಖೆಯನ್ನ ನಾವು ಹೇಗೆ ಹೇಳ್ಬೇಕು, ಔದಾಸೀನ ವಕ್ರರೇಖೆಯನ್ನ ನಾವು ಹೇಗೆ ಹೇಳಬಹುದು ಅಂತಂದ್ರೆ, ನಾವೇನ್ ಮಾಡ್ತೇವೆ ಇಲ್ಲಿ ಸಂಯೋಜನೆಗಳನ್ನು ತಗೊಳ್ತೇವೆ, ವಿವಿಧ ಸಂಯೋಜನೆಗಳನ್ನ ತೆಗೆದುಕೊಳ್ತೇವೆ. ಹಾಗಾದ್ರೆ ಬಾಳೆಹಣ್ಣುಗಳ ಎರಡು ಒಂದು ವಸ್ತುಗಳನ್ನ ತಗೊಳ್ತಾ ಇದ್ದೇವೆ, ಒಂದೇದ್ದು ಬಾಳೆಹಣ್ಣು, ಇನ್ನೊಂದು ಮಾವಿನ ಹಣ್ಣು. ಹಾಗಾದ್ರೆ ಬಾಳೆಹಣ್ಣುಗಳನ್ನ ವೈಎಕ್ಸ್ ಅಕ್ಷದ ಮೇಲೆ, ಒಂದು ಮಾವಿನ ಹಣ್ಣಿನ ಪ್ರಮಾಣವನ್ನ ವೈ ಅಕ್ಷದ ಮೇಲೆ ನಾವು ಎಳೆಯುವಂತದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಬಾಳೆಹಣ್ಣುಗಳ ಪ್ರಮಾಣ ನೋಡ್ರಿ, ಅವನು ಒಂದು ಬಾಳೆಹಣ್ಣು ತಗೊಂಡ್ರೆ ಅವನು ತನಗೆ ಲಭ್ಯವಿರುವಂತಹ ಆದಾಯದಿಂದ ಒಂದು ಬಾಳೆಹಣ್ಣು ತಗೋಬಹುದು, ಅಥವಾ 15 ಮಾವಿನ ಹಣ್ಣುಗಳನ್ನು ಖರೀದಿಸಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಒಂದು ಬಾಳೆಹಣ್ಣು ಮತ್ತು 15 ಮಾವಿನ ಹಣ್ಣುಗಳನ್ನ ಅವನಿಗೆ ಖರೀದಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಎರಡನೇ ಸಂಯೋಜನೆ ಬಿ ಸಂಯೋಜನೆಯಲ್ಲಿ ಅವನೇನ್ ಮಾಡ್ತಾನೆ, ಒಂದು ಬಾಳೆಹಣ್ಣನ್ನು ಹೆಚ್ಚಿಸಿದರೆ ಅಲ್ಲಿ ಏನಾಗುತ್ತೆ, ಮಾವಿನ ಹಣ್ಣಿನ ಪ್ರಮಾಣವನ್ನು ಕಡಿಮೆ ಬೇಕಾಗ್ತದೆ. ಯಾಕಂದ್ರೆ ಅವನು ಆ ಕೊಂಡುಕೊಳ್ಳುವಂತ ಪ್ರಮಾಣ ಅವನ ಆದಾಯಕ್ಕೆ ಸಮನಾಗಿರಬೇಕು, ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ. ಹಾಗಾಗಿ ಹೆಚ್ಚಿನದನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಹಣದ ಕೊರತೆ ಇರುತ್ತದೆ, ಹಣದ ಪ್ರಮಾಣ ಕಡಿಮೆ ಇರ್ತದೆ ಅವನ ಎಷ್ಟಿರ್ತದೆ ಅಷ್ಟೇ. ಹಾಗಾಗಿ ಏನ್ ಮಾಡ್ತಾನೆ, ಒಂದು ಬಾಳೆಹಣ್ಣನ್ನ ಹೆಚ್ಚಿಗೆ ತಗೊಳ್ಬೇಕಂತಂದ್ರೆ ಅವನೇನ್ ಮಾಡ್ತಾನೆ, ಅಲ್ಲಿ ಮಾವಿನ ಹಣ್ಣಿನ ಪ್ರಮಾಣವನ್ನ ಕಡಿಮೆ ಮಾಡ್ತಾನೆ. ಹಾಗಾದ್ರೆ ಒಂದು ಬಾಳೆಹಣ್ಣು ಹೆಚ್ಚಿಗೆ ಮಾಡ್ಬೇಕಂತಂದ್ರೆ ಅವನೇನ್ ಮಾಡ್ತಾನೆ, ಮೂರು ಒಂದು ಬಾಳೆಹಣ್ಣು ಮಾವಿನ ಹಣ್ಣುಗಳನ್ನು ಬಿಟ್ಕೊಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಸಂಯೋಜನೆ 3 ಸಿ ಸಂಯೋಜನೆಯಲ್ಲ ನೋಡ್ತೇವೆ, ಸಂಯೋಜನೆ ಸಿ ದಲ್ಲಿ ನೋಡ್ತೇವೆ, ಅಲ್ಲಿ ಇನ್ನೂ ಒಂದು ಬಾಳೆಹಣ್ಣಿನ ಪ್ರಮಾಣವನ್ನು ಹೆಚ್ಚಿಸ್ತಾನೆ ಅವನು. ಹಾಗಾದ್ರೆ ಮೂರು ಬಾಳೆಹಣ್ಣುಗಳನ್ನ ಅವನು ಕೊಂಡುಕೊಳ್ಬೇಕಾತಂದ್ರೆ ಅಲ್ಲೇನ್ ಮಾಡ್ತಾನೆ, ಅವನು ಕೇವಲ 10 ಮಾವಿನ ಹಣ್ಣುಗಳನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅವನು ಕೊಂಡುಕೊಳ್ಳುವಂತ ಎರಡು ಸರಕುಗಳ ಒಂದು ಪ್ರಮಾಣ ಅವನ ಆದಾಯಕ್ಕೆ ಸಮನಾಗಬೇಕು. ಹಾಗಾಗಿ ಆ ರೀತಿಯಲ್ಲಿ ಅವನು ಯೋಚಿಸ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ, ಅವನು ಒಂದು ಬಾಳೆಹಣ್ಣು ಹೆಚ್ಚಿಗೆ ಪಡಿಬೇಕಾತಂದ್ರೆ ಅವನೇನ್ ಮಾಡ್ತಾನೆ, ಎರಡು ಒಂದು ಮಾವಿನ ಹಣ್ಣುಗಳು ಬಿಟ್ಟು ಕೊಡುವಂತ ಒಂದು ಪ್ರಕ್ರಿಯೆಯನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ನಾಲ್ಕನೇ ಸಂಯೋಜನೆಯನ್ನು ನೋಡ್ತೇವೆ, ಅಲ್ಲಿ ಸಂಯೋಜನೆ ಡಿ ಅಂತ ತಗೊಳ್ತೇವೆ. ಆ ಸಂಯೋಜನೆಯಲ್ಲಿ ಅವನಿಲ್ಲ, ನಾನು 4 ಒಂದು ಬಾಳೆಹಣ್ಣುಗಳನ್ನ ಖರೀದಿ ಮಾಡ್ಬೇಕಂತ ತೀರ್ಮಾನ ಮಾಡಿದಾಗ ಅವನಲ್ಲಿ ಇರ್ತಕ್ಕಂಥ ಆದಾಯ ಕಡಿಮೆ ಆಗೋದ್ರಿಂದ ಅವನೇನ್ ಮಾಡ್ತಾನೆ, ಕೇವಲ 9 ಮಾವಿನ ಹಣ್ಣುಗಳನ್ನು ಮಾತ್ರ ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಇಲ್ಲೇನ್ ಮಾಡಿದ, ನಾಲ್ಕನೇ ಸಂಯೋಜನೆ ಡಿ ಸಂಯೋಜನೆಯಲ್ಲಿ ಏನ್ ಮಾಡಿದಾನೆ, ಒಂದು ಬಾಳೆಹಣ್ಣು ಹೆಸರಿಸಲಿಕ್ಕೆ ಕೇವಲ ಒಂದು ಮಾವಿನ ಹಣ್ಣು ಬಿಟ್ಟು ಕೊಡುವಂತ ಒಂದು ಪ್ರಕ್ರಿಯೆಯನ್ನು ನೋಡ್ತೇವೆ. ಹಾಗಾದ್ರೆ ಈ ಎರಡೂ ಸರಕುಗಳನ್ನ ಒಂದು ಪ್ರಮಾಣಗಳನ್ನ ನಾವು ಒಂದು ರೇಖಾಚಿತ್ರದಲ್ಲಿ ತೋರಿಸ್ತೇವೆ. ಓಎಕ್ಸ್ ಅಕ್ಷ ಅಂತ ತಗೋತೀವಿ ಇಲ್ಲಿ ಕೆಳಗಡೆ, ಇದು ಓವೈ ಅಕ್ಷ ಅಂತ ತಗೋತೀವಿ. ಈ ಓಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣುಗಳ ಪ್ರಮಾಣ ತೋರಿಸ್ತೇವೆ. 1 2 3 4 1 2 3 4 ನಾಲ್ಕು ಒಂದು ಬಾಳೆಹಣ್ಣುಗಳನ್ನ ಅವನು ಖರೀದಿಸ್ಲಿಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತೇವೆ, ಇಲ್ಲಿ ಓವೈ ಅಕ್ಷದಲ್ಲಿ ಏನ್ ಮಾಡ್ತೀವಿ, ಒಂದು ಏನು ಮಾವಿನ ಹಣ್ಣುಗಳನ್ನು ಖರೀದಿಸ್ತಾನಲ್ಲ ಅವುಗಳನ್ನು ತೋರಿಸ್ತೇವೆ. 9 10 12 15 ಹಂಗ ಸ್ಕೇಲ್ ಪ್ರಕಾರ ನಾವಲ್ಲೇ ಅದನ್ನ ಗುರುತಿಸಬೇಕಾಗ್ತದೆ, ಹಾಗೆ ಗುರುತಿಸ್ತೇವೆ. ಹಾಗಾದ್ರೆ ನಾವು ಸಂಯೋಜನೆ ಏನು ತೆಗೆದುಕೊಂಡಾಗ, ಸಂಯೋಜನೆ ಎ ಏನ್ ತೆಗೆದುಕೊಂಡಾಗ ಆ ಎ ಸಂಯೋಜನೆ ಏನಾಗ್ತೈತಿ, ಒಂದು ಬಾಳೆಹಣ್ಣು ಇದೆ, ಒಂದು 15 ಮಾವಿನ ಹಣ್ಣು ಕೊಂಡ್ಬೋದು. ಅಲ್ಲಿ ನಾವೇನಾಗ್ತೈತಿ, ಒಂದು 8 ಮಾರ್ಕ್ ಹಾಕ್ತೇವೆ, ಒಂದು ಬಿಂದುವನ್ನು ಗುರುತಿಸ್ತೇವೆ. ಇದು ಎ ಸಂಯೋಜನೆ. ಅದೇ ರೀತಿಯಾಗಿ ಸಂಯೋಜನೆ ಬಿ ಯಲ್ಲಿ ಏನ್ ಮಾಡ್ತಾನೆ, ಅವನು ಎರಡು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಬೇಕಾತಂದ್ರೆ ಅವನು ಏನ್ ಮಾಡ್ತಾನೆ, ಕೇವಲ 12 ಮಾವಿನ ಹಣ್ಣು ಕೊಂಡುಕೊಳ್ಳಕ್ಕೆ ಸಾಧ್ಯ ಆಗ್ತತಿ. ಅದು ಸಂಯೋಜನೆ ಬಿ ತೋರಿಸ್ತತಿ, ಅಲ್ಲಿ ನಾವು ಒಂದು ಮಾರ್ಕ್ ಅನ್ನ ತೋರಿಸ್ತೇವೆ. ನೆಕ್ಸ್ಟ್ ಮೂರನೇ ಸಂಯೋಜನೆ ಸಿ ಯಲ್ಲಿ ಏನ್ ಮಾಡ್ತಾನೆ, 3 ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಬೇಕಂತ ವಿಚಾರ ಮಾಡಿದ್ರೆ ಅವನೇನ್ ಮಾಡ್ತಾನೆ, ಅಲ್ಲಿ ಅವನು ತನ್ನ ಆದಾಯಕ್ಕೆ ಸರಿ ಹೊಂದುವಂತ ವಿಚಾರದಲ್ಲಿ ಏನ್ ಮಾಡ್ತಾನೆ, ಒಂದು ಮಾವಿನ ಹಣ್ಣುಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕಾಗ್ತದೆ. ಹಾಗಾಗಿ ಅವನೇನ್ ಮಾಡ್ತಾನೆ, 3 ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಬೇಕಾದ್ರೆ ಅವನು ಕೇವಲ 10 ಮಾವಿನ ಹಣ್ಣುಗಳನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಎರಡನ್ನ ಬಿಟ್ಟು ಕೊಡ್ತಾನೆ, ಒಂದು ಬಾಳೆಹಣ್ಣು ಹೆಚ್ಚಿಗೆ ಪಡಲಿಕ್ಕೆ ಸಂಯೋಜನೆ ಸಿ ಯಲ್ಲಿ 2 ಮಾವಿನ ಹಣ್ಣು ಬಿಟ್ಟು ಕೊಡುವಂತದ್ದನ್ನ ನೋಡ್ತೇವೆ. ನೆಕ್ಸ್ಟ್ ಸಂಯೋಜನೆ ಡಿ ಯಲ್ಲಿ ಅವನೇನ್ ಮಾಡ್ತಾನೆ, 4 ಬಾಳೆಹಣ್ಣುಗಳನ್ನು ಖರೀದಿ ಮಾಡ್ಬೇಕಂತ ವಿಚಾರ ಮಾಡಿದಾಗ ಅವನು ಕೇವಲ 9 ಮಾವಿನ ಹಣ್ಣುಗಳನ್ನು ಮಾತ್ರ ಒಂದು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅಷ್ಟಕ್ಕೆ ಮಾತ್ರ ಅವನ ಆದಾಯ ಸೀಮಿತವಾಗಿರುತ್ತದೆ. ಹಾಗಾಗಿ ಅಲ್ಲಿ ಒಂದಕ್ಕೆ ಒಂದನ್ನು ಬಿಟ್ಟು ಕೊಡುವಂತದ್ದು ನೋಡ್ತೇವೆ. ಹಾಗಾದ್ರೆ ಈ ಎಲ್ಲಾ ಸಂಯೋಜನೆ ಬಿಂದುಗಳನ್ನು ನಾವು ಒಂದು ಸೇರಿಸಿದಾಗ ನಮ್ಗೊಂದು ವಕ್ರರೇಖೆ ಬರ್ತದೆ. ಆ ವಕ್ರರೇಖೆಯನ್ನು ನಾವು ಏನಂತ ಕರಿತೇವೆ, ಇಂಡಿಫರೆನ್ಸ್ ಕರ್ವ್ ಅಥವಾ ಔದಾಸೀನ್ಯ ವಕ್ರರೇಖೆ ಎಂದು ಕರೆಯುತ್ತೇವೆ. ಇಂಡಿಫರೆನ್ಸ್ ಕರ್ವ್
ಅಥವಾ ಇಂಗ್ಲಿಷ್ ನಲ್ಲಿ ಇಂಡಿಫರೆನ್ಸ್ ಕರ್ವ್ ಅಂತಾರೆ, ಕನ್ನಡದಲ್ಲಿ ಔದಾಸೀನ್ಯ ವಕ್ರರೇಖೆ ಎಂದು ಕರೆಯುತ್ತಾರೆ. ಹಾಗಾದ್ರೆ ಅಂದ್ರೆ ಅನುಭೋಗಿಗೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪ್ರತಿನಿಧಿಸುವ ಎಲ್ಲಾ ಬಿಂದುಗಳನ್ನು ಎ ಬಿ ಸಿ ಡಿ ಎಲ್ಲಾ ಬಿಂದುಗಳನ್ನು ಸೇರಿಸಿದಾಗ ನಮಗೊಂದು ವಕ್ರರೇಖೆ ಲಭ್ಯ ಆಗ್ತತಿ, ಅದನ್ನ ನಾವು ಔದಾಸೀನ್ಯ ವಕ್ರರೇಖೆ ಅಂತ. ಹಾಗಾದ್ರೆ ಅನುಭೋಗಿಯು ಈ ಎಲ್ಲಾ ಸಂಯೋಜನೆಗಳ ಬಗ್ಗೆ ಉತ್ಸುಕನಾಗಿರ್ತಾನೆ, ಇಂಟ್ರೆಸ್ಟ್ ಹೊಂದಿರ್ತಾನೆ, ಅವನು ಖರೀದಿ ಮಾಡಬಹುದು ಬಗ್ಗೆ ಇರ್ತತಿ. ಯಾಕಂದ್ರೆ ಅವೆಲ್ಲಾ ಸಂಯೋಜನೆಗಳು ಅವನಿಗೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುತ್ತವೆ ಮತ್ತು ಅವು ಅವನ ಆದಾಯಕ್ಕೆ ಸರಿ ಹೊಂದುವಂತೆ ಇರ್ತವು. ಯಾವುದೇ ಸಂಯೋಜನೆ ತಗೊಳ್ರಿ, ಸಂಯೋಜನೆ ಎ ತಗೊಳ್ರಿ, ಸಂಯೋಜನೆ ಬಿ ತಗೊಳ್ರಿ, ಸಂಯೋಜನೆ ಸಿ ತಗೊಳ್ರಿ, ಸಂಯೋಜನೆ ಡಿ ತಗೊಳ್ರಿ, ಎಲ್ಲಾ ಸಂಯೋಜನೆಗಳಲ್ಲಿ ಅವನೇನ್ ಮಾಡ್ತಾನೆ, ಎಲ್ಲವನ್ನು ಅವನು ಖರೀದಿ ಮಾಡ್ಲಿಕ್ಕೆ ಇಷ್ಟಪಟ್ಟಿರ್ತಾನೆ. ಯಾಕಂದ್ರೆ ಆ ಎಲ್ಲಾ ಸಂಯೋಜನೆಗಳು ಅವನಿಗೆ ಒಂದೇ ಮಟ್ಟದ ತೃಪ್ತಿಯನ್ನು ಕೊಡ್ತವೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೋದು. ಹಾಗಾದ್ರೆ ಯಾಕೆ ಔದಾಸೀನ್ಯ ವಕ್ರರೇಖೆಯು ಹೀಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಔದಾಸೀನ್ಯ ವಕ್ರರೇಖೆಯು ಒಂದು ಮೂಲಕ್ಕೆ ಪೀನ ಮಧ್ಯವಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಮೂಲಕ್ಕೆ ಪೀನ ಮಧ್ಯವಾಗಿದೆ ಅಂತಂದ್ರೆ ಮೂಲ ಒರಿಜಿನ್ ಅಂತ ಕರಿತೀವಿ ಅರ್ಥಶಾಸ್ತ್ರದಲ್ಲಿ ಅಥವಾ ಗಣಿತದಲ್ಲಿ ಏನಾಗ್ತೈತಿ, ಓ ಅಂತಂದ್ರೆ ಒರಿಜಿನ್, ಆ ಮೂಲಕ್ಕೆ ಅದು ಬಾಗಿದೆ, ಮೂಲದ ಕಡೆಗೆ ಅದು ಬಾಗಿದೆ. ಯಾಕೆ ಹಾಗಾಗಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲೇ ನೋಡ್ತೇವೆ. ಅದಕ್ಕೆ ಒಂದು ಮುಖ್ಯ ಕಾರಣ ಸೀಮಾಂತ ಬದಲಿಕೆಯ ದರ, ಸೀಮಾಂತ ಬದಲಿಕೆಯ ದರ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರ್ತೀವಿ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಹಾಗಾದ್ರೆ ಇಲ್ಲಿ ಏನಾಗ್ತೈತಿ, ಅವನ ಆದಾಯ ಮಿತವಾಗಿರುವುದರಿಂದ, ಅವನ ಆದಾಯ ನಿರ್ದಿಷ್ಟವಾಗಿರುವುದರಿಂದ ಅವನೇನ್ ಮಾಡ್ತಾನೆ, ಒಂದು ಸರಕನ್ನು ಹೆಚ್ಚಿಕೊಳ್ಳಬೇಕಾದ್ರೆ ಇನ್ನೊಂದು ಸರಕನ್ನೇ ತ್ಯಾಗ ಮಾಡಲೇಬೇಕಾಗ್ತದೆ. ಹಾಗಾದ್ರೆ ಒಂದು ಸರಕನ್ನು ಹೆಚ್ಚಿಗೆ ಪಡೆಯಲು ಇನ್ನೊಂದು ಸರಕನ್ನು ಎಷ್ಟು ಪ್ರಮಾಣದಲ್ಲಿ ತ್ಯಾಗ ಮಾಡಿದ್ದಾನೆ ಎಂಬುದನ್ನು ತಿಳಿಸುವುದೇ ಏನಂತ ಅದು ಸೀಮಾಂತ ಬದಲಿಕೆಯ ದರ ಅಂತ ಕರಿತೀವಿ, ಸೀಮಾಂತ ಬದಲಿಕೆಯ ದರ. ಹಾಗಾದ್ರೆ ಆ ಸೀಮಾಂತ ಬದಲಿಕೆಯ ದರದ ಕಾರಣದಿಂದಾಗಿ ಏನಾಗ್ತೈತಿ, ಅದು ಔದಾಸೀನ ವಕ್ರರೇಖೆಯು ಒಂದು ಮೂಲಕ್ಕೆ ಪೀನ ಮಧ್ಯವಾಗಿರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಮೂಲಕ್ಕೆ ಪೀನ ಮಧ್ಯವಾಗಿರ್ತದೆ ಅಥವಾ ಮೂಲದ ಕಡೆಗೆ ಅದು ಬಾಗಿರ್ತದೆ ಅಂತಕ್ಕಂಥ ಹೇಳ್ತೀವಿ. ಹಾಗಾದ್ರೆ ಪ್ರತಿಯೊಂದು ಸಂಯೋಜನೆಗಳಲ್ಲಿ ನೋಡ್ಕೊಡ್ರಿ, ನೀವು ಪ್ರತಿಯೊಂದು ಸಂಯೋಜನೆ ನೋಡ್ಕೊಡ್ರಿ, ಸಂಯೋಜನೆ ಏದ ನೋಡ್ಕೊಡ್ರಿ, ಅವನು ಮೂಲ ಒಂದು ಬಾಳೆಹಣ್ಣನ್ನ ಮತ್ತು 15 ಮಾವಿನ ಹಣ್ಣುಗಳನ್ನ ಖರೀದಿಸುವುದನ್ನು ನೋಡ್ತೀವಿ. ಹಾಗಾದ್ರೆ ಅವನು ಎರಡನೇದಕ್ಕೂ ಉತ್ಸುಕನಾಗಿರ್ತಾನ, ಎರಡನೇ ಸಂಯೋಜನೆಯಲ್ಲಿ ಅವನೇನ್ ಮಾಡ್ತಾನೆ, ಹಾಗಾದ್ರೆ ನಾನು ಒಂದು ಬಾಳೆಹಣ್ಣನ್ನ ಹೆಚ್ಚಿಗೆ ಕೊಂಡುಕೊಳ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು, ಒಂದು ಮಾವಿನ ಹಣ್ಣುಗಳ ಪ್ರಮಾಣ ಕಡಿಮೆ ಮಾಡಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಒಂದು ಬಾಳೆಹಣ್ಣು ಹೆಚ್ಚಿಗೆ ಮಾಡ್ಬೇಕಂತಂದ್ರೆ ಅವನೇನ್ ಮಾಡ್ತಾನೆ, ಮೂರು ಒಂದು ಮಾವಿನ ಹಣ್ಣುಗಳನ್ನು ಬಿಟ್ಟು ಕೊಡುವಂತದ್ದನ್ನು ನೋಡ್ತೇವೆ, ತ್ಯಾಗ ಮಾಡುವಂತದ್ದನ್ನು ನೋಡ್ತೇವೆ. ಹಾಗಾಗಿ ಈ ಪ್ರತಿಯೊಂದು ಸಂಯೋಜನೆ ನೋಡಿದ ಸಹಿತ ಏನಾಗ್ತೈತಿ, ಒಂದೊಂದು ಬಾಳೆಹಣ್ಣು ಹೆಚ್ಚಿಗೆ ಪಡಿಬೇಕಂತಂದ್ರೆ ಅವನೇನ್ ಮಾಡ್ತಾನೆ, ಎರಡು ಸಿ ಸಂಯೋಜನೆಯಲ್ಲಿ ಎರಡು ಮಾವಿನ ಹಣ್ಣುಗಳನ್ನ ಮತ್ತು ಡಿ ಸಂಯೋಜನೆಯಲ್ಲಿ ಒಂದು ಮಾವಿನ ಹಣ್ಣುಗಳನ್ನ ಬಿಟ್ಟು ಕೊಡುವಂತದ್ದು ತ್ಯಾಗ ಮಾಡುವಂತ ನೋಡ್ತೀವಿ. ಇದನ್ನ ಈ ತ್ಯಾಗ ಮಾಡುವಂತ ಒಂದು ಕ್ರಿಯೆಯನ್ನು ನಾವೇನ್ ಕರಿತೇವೆ, ಅದಕ್ಕೆ ಸೀಮಾಂತ ಬದಲಿಕೆಯ ದರ ಅಂತ ಕರಿತೀವಿ. ಸೀಮಾಂತ ಬದಲಿಕೆಯ ದರದ ಒಂದು ಕಾರಣದಿಂದಾಗಿ ಏನಾಗ್ತೈತಿ, ಔದಾಸೀನ್ಯ ವಕ್ರರೇಖೆಯು ಮೂಲಕ್ಕೆ ಪೀನ ಮಧ್ಯವಾಗಿರ್ತದೆ, ಇದು ಇದರ ಒಂದು ಆಕಾರ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಹಾಗಾದ್ರೆ ಈ ಔದಾಸೀನ್ಯ ವಕ್ರರೇಖೆಯ ಸಹಾಯದಿಂದ ನಾವೇನ್ ಮಾಡ್ತೀವಿ, ಅನುಭೋಗಿಯು ತನ್ನ ಬಳಿ ಇರತಕ್ಕಂಥ ಮಿತವಾದಂತ ಒಂದು ಆದಾಯದಿಂದ ಎರಡು ಸರಕುಗಳನ್ನು ಬಳಸಿಕೊಂಡು, ಎರಡು ಸರಕುಗಳನ್ನು ಖರೀದಿ ಮಾಡಿಕೊಂಡು, ಅವನು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಪಡೀಲಿಕ್ಕೆ ಇಷ್ಟಪಡ್ತಾನೆ ಅಂತಕ್ಕಂಥ ಒಂದು ಊಹೆಯನ್ನ ಮಾಡ್ಕೊಳ್ತದೆ. ಹಾಗಾದ್ರೆ ನೆಕ್ಸ್ಟ್ ಎರಡನೇ ಒಂದು ಅಂಶಕ್ಕೆ ಹೋಗ್ತೀವಿ, ಔದಾಸೀನ್ಯ ನಕ್ಷೆ ಅಂತ ಕರಿತೀವಿ, ಇದು ಔದಾಸೀನ್ಯ ವಕ್ರರೇಖೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಔದಾಸೀನ್ಯ ನಕ್ಷೆ ಅಂತ ಕರಿತೀವಿ. ಹಾಗಾದ್ರೆ ಔದಾಸೀನ್ಯ ನಕ್ಷೆ ಅಂದ್ರೆ ಔದಾಸೀನ್ಯ ವಕ್ರರೇಖೆಗಳ ಸಮೂಹ ಅಥವಾ ಗುಂಪು, ಔದಾಸೀನ್ಯ ವಕ್ರರೇಖೆಗಳ ಸಮೂಹ ಅಥವಾ ಗುಂಪನ್ನ ಔದಾಸೀನ್ಯ ವಕ್ರರೇಖೆ ನಕ್ಷೆ ಎಂದು ಕರೀತಾರೆ. ಹಾಗಾದ್ರೆ ಒಂದಕ್ಕಿಂತ ಹೆಚ್ಚಿನ ಔದಾಸೀನ್ಯ ವಕ್ರರೇಖೆಗಳಿದ್ರೆ, ಔದಾಸೀನ್ಯ ರೇಖೆ ಒಂದು, ಔದಾಸೀನ್ಯ ರೇಖೆ ಎರಡು, ಔದಾಸೀನ್ಯ ವಕ್ರರೇಖೆ ಮೂರು, ಹೀಗೆ ಹೆಚ್ಚಿ ಹೋಗ್ತಾ ಹೋಗ್ತದೆ. ಹಾಗಾದ್ರೆ ಈ ಒಂದಕ್ಕಿಂತ ಹೆಚ್ಚಿನ ಔದಾಸೀನ್ಯ ವಕ್ರರೇಖೆಗಳಿದ್ದರೆ ಅಥವಾ ಗುಂಪನ್ನಿದ್ರೆ ನಾವೆಂತ ಕರ್ತೇವೆ, ಅದಕ್ಕೆ ಔದಾಸೀನ್ಯ ವಕ್ರರೇಖೆಯ ನಕ್ಷೆ ಅಂತ ಕರಿತೀವಿ. ಇದು ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ಬೋದು, ನೋಡ್ಕೊಡ್ರಿ. ಹಾಗಾದ್ರೆ ಇಲ್ಲಿ ಔದಾಸೀನ್ಯ ವಕ್ರರೇಖೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಔದಾಸೀನ್ಯ ವಕ್ರರೇಖೆ ಇರ್ತವೆ. ನಾವು ಒಂದಿಲ್ಲಿ ಎರೋ ಮಾರ್ಕ್ ಅಂತ ತೋರಿಸಿದೀವಿ. ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಔದಾಸೀನ್ಯ ವಕ್ರಕ್ಕೆ ಒಂದಕ್ಕಿಂತ ಔದಾಸೀನ್ಯ ವಕ್ರರೇಖೆ ಎರಡು ICT ಹೆಚ್ಚಿನ ಮಟ್ಟ ತೃಪ್ತಿಯನ್ನು ನೀಡುತ್ತದೆ, ಮತ್ತು ಔದಾಸೀನ್ಯ ವಕ್ರಕ್ಕೆ ಎರಡಕ್ಕಿಂತ ಔದಾಸೀನ್ಯ ವಕ್ರರೇಖೆ ಮೂರು IC3 ಇದು ಹೆಚ್ಚಿನ ಮಟ್ಟ ತೃಪ್ತಿಯನ್ನು ನೀಡುತ್ತದೆ. ಅಂದ್ರೆ ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಹೋದಂತೆ, ಎಡದಿಂದ ಬಲಭಾಗಕ್ಕೆ ಮೇಲಕ್ಕೆ ಹೋದಂತೆ ಅವು ಔದಾಸೀನ ವಕ್ರರೇಖೆಗಳು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಅನುಭವಿಸಿ ನೀಡುತ್ತಾ ಹೋಗ್ತವು, ಮತ್ತು ಔದಾಸೀನ ವಕ್ರರೇಖೆಯ ಎಡಭಾಗಕ್ಕೆ ಬಂದಂತೆ ಏನಾಗ್ತೈತಿ, ಔದಾಸೀನ ವಕ್ರಗಳು ಅನುಭವಿಗೆ ಕಡಿಮೆ ಮಟ್ಟದ ತೃಪ್ತಿಯನ್ನು ನೀಡುತ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತವೆ. ಹಾಗಾದ್ರೆ ಇಲ್ಲೇ ಇನ್ನೊಂದು ಒಂದು ಒಂದು ಅಂಶವನ್ನು ತಿಳ್ಕೊಬೇಕಾಗ್ತದೆ, ಏಕನಾತ್ಮಕ ಒಲವು ಅಂತ ಕರಿತೀವಿ. ಹಾಗಾದ್ರೆ
ಬಲಭಾಗಕ್ಕೆ ಹೋದಂತೆ ಔದಾಸೀನ ವಕ್ರರೇಖೆಗಳು ಹೆಚ್ಚಿನ ಮಟ್ಟ ತೃಪ್ತಿಯನ್ನು ಕೊಡ್ತಾ ಹೋಗ್ತವೆ, ಎಡಭಾಗಕ್ಕೆ ಬಂದಂತೆ ಔದಾಸೀನ ವಕ್ರರೇಖೆಗಳು ಕಡಿಮೆ ಮಟ್ಟ ತೃಪ್ತಿಯನ್ನು ಕೊಡ್ತಾ ಅನುಭೋಗಿ ಅಂತ ಹೇಳ್ತೇವೆ. ಹಾಗಾದ್ರೆ ನಮ್ಮ ಅನುಭೋಗಿಯು ವಿಚಾರಶೀಲನಾಗಿರುವುದರಿಂದ ಅನುಭೋಗಿ ಯಾವಾಗಲೂ ವಿಚಾರಶೀಲ ಅವನು ಅಧಿಕ ತೃಪ್ತಿ ನೀಡುವ ಮೇಲ್ಭಾಗಗಳ ಔದಾಸೀನ ವಕ್ರಗಳ ಮೇಲಿರುವ ಸಂಯೋಜನೆಯನ್ನು ಆಯ್ಕೆ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಹಾಗಾದ್ರೆ ಅವನೇ ಮಾಡ್ತಾನೆ ಯಾವಾಗಲೂ IC1, IC2, IC3 ಹಾಗಾದ್ರೆ ಮೇಲ್ಭಾಗದ ಔದಾಸೀನ ವಕ್ರಗಳಿರ್ತಕ್ಕಂತಹ ಸಂಯೋಜನೆಗಳನ್ನ ಅವನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಹಾಗೆ ಮಾಡುವುದನ್ನು ನಾವೇನ್ ಕರ್ತೇವೆ ಅದಕ್ಕೆ ಏಕನಾತ್ಮಕ ಒಲವು, ಏಕನಾತ್ಮಕ ಒಲವು ಅಂತ ಕರಿತೇವೆ. ಅಂದ್ರೆ ವಿಚಾರಶೀಲನದ ಅನುಭೋಗಿಯು ಯಾವಾಗಲೂ ಅಧಿಕ ತೃಪ್ತಿ ನೀಡುವ ಮೇಲ್ಭಾಗಗಳ ಔದಾಸೀನ ವಕ್ರಗಳ ಮೇಲಿರುವ ಸಂಯೋಜನೆಗಳನ್ನ ಆಯ್ಕೆ ಮಾಡಲು ಇಷ್ಟಪಡುತ್ತಾನೆ. ಇದನ್ನ ನಾವೇನ್ ಕರಿತೇವೆ ಅದಕ್ಕೆ ಏಕನಾತ್ಮಕ ಒಲವು ಅಂತ ಕರೆಯುತ್ತೇವೆ. ಹಾಗಾದ್ರೆ ಹೆಚ್ಚಿನ ಒಂದು ಮೇಲ್ಭಾಗಕ್ಕೆ ಹೋದಂತೆ ಔದಾಸೀನ ವಕ್ರರೇಖೆಗಳು ಹೆಚ್ಚಿನ ಒಂದು ಮಟ್ಟದ ತೃಪ್ತಿಯನ್ನು ನೀಡುವುದರಿಂದ, ಗರಿಷ್ಠ ತೃಪ್ತಿ ನೀಡುವುದರಿಂದ ಯಾವಾಗಲೂ ಅನುಭೋಗಿಯು IC1ಕ್ಕಿಂತ IC2 ಪ್ರಿಫರ್ ಮಾಡ್ತಾನೆ, IC2ಕ್ಕಿಂತ IC3 ಮತ್ತು IC4 ಇತ್ತಂದ್ರೆ IC4 ಅನ್ನ ಅವನು ಆದ್ಯತೆ ಅನುಸಾರವಾಗಿ ಆರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಹೆಚ್ಚಿನ ಮಟ್ಟ ತೃಪ್ತಿ ನೀಡುವುದರಿಂದ ಅವನು ತನ್ನ ಮಿತವಾದ ಒಂದು ಆದಾಯದಿಂದ ಎರಡು ಸರಕುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಂಡು ಅವನು ಹೆಚ್ಚಿನ ಪ್ರಮಾಣ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ನೆಕ್ಸ್ಟ್ ಮುಂದಿನ ಒಂದು ಹಂತದಲ್ಲಿ ಏನ್ಮಾಡೋಣ, ಔದಾಸೀನ ವಕ್ರರೇಖೆಗಳ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಔದಾಸೀನ ವಕ್ರರೇಖೆಯ ಮೂರು ಲಕ್ಷಣಗಳನ್ನ ನಾವಿಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗಾದ್ರೆ ಔದಾಸೀನ ವಕ್ರರೇಖೆಯಲ್ಲಿ ಮುಖ್ಯವಾಗಿ ಮೂರು ಲಕ್ಷಣಗಳವ. ಒಂದನೇದು ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಎರಡನೇದು ಎತ್ತರದ ಔದಾಸೀನ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗಳನ್ನು ನೀಡುತ್ತದೆ. ಮೂರನೇದು ಎರಡು ಔದಾಸೀನ ವಕ್ರರೇಖೆಗಳಿಗೂ ರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ, ಹಾಗಾದ್ರೆ ಮೊದಲನೇ ಲಕ್ಷಣ ಏನು ಹೇಳ್ತದೆ ಅಂತಕ್ಕಂಥ ನೋಡಲಿ. ಹಾಗಾದ್ರೆ ಇಲ್ಲಿ ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತಕ್ಕಂಥ ಹೇಳ್ತೇವೆ. ಯಾಕಂತಂದ್ರೆ ಇಲ್ಲಿ ಔದಾಸೀನ ವಕ್ರರೇಖೆಯು ಮೂಲಕ್ಕೆ ಪೀನ ಮಧ್ಯಮವಾಗಿರುತ್ತದೆ ಮತ್ತು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತಕ್ಕಂಥದ್ದು ಒಂದು ಪ್ರಮುಖ ಲಕ್ಷಣವಾಗಿದೆ. ಯಾಕೆಂದ್ರೆ ಅನುಭೋಗಿಯು ಮೂರು ಸಂಯೋಜನೆಗಳನ್ನು ನಾಲ್ಕು ಸಂಯೋಜನೆಗಳು ನೋಡಿದಿಲ್ಲ, ಎ ಸಂಯೋಜನೆ, ಬಿ ಸಂಯೋಜನೆ, ಸಿ ಮತ್ತು ಡಿ ಸಂಯೋಜನೆ ನೋಡಿದಿಲ್ಲ. ಹಾಗಾದ್ರೆ ಅವನ ಆದಾಯ ಮಿತವಾಗಿರುವುದರಿಂದ ತನ್ನ ಆದಾಯಕ್ಕೆ ಸರಿ ಹೊಂದುವಂತೆ ಅವನೇ ಮಾಡ್ತಾನೆ, ಅಲ್ಲಿ ಬಹಳಷ್ಟು ಸರಕುಗಳನ್ನ ಅಲ್ಲಿ ಏನ್ ಮಾಡ್ತಾನೆ, ಒಂದನ್ನು ಹೆಚ್ಚಿಗೆ ಪಡಿಬೇಕಾದ್ರೆ ಇನ್ನೊಂದನ್ನ ಬಿಟ್ಕೊಡ್ಬೇಕಾದಂತ ಅನಿವಾರ್ಯತೆ ಇರ್ತದೆ, ತ್ಯಾಗ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಅಲ್ಲಿ ಏನ್ ಮಾಡ್ತಾನೆ ಅವ, ಇಲ್ಲಿ ನೋಡ್ರಿ ನಾವು ತೋರಿಸಿದೇವೆ ಇಲ್ಲಿ Δx2 and Δx1. ಡೆಲ್ಟಾ ಅಂತಂದ್ರೆ ಈ ಅರ್ಥಶಾಸ್ತ್ರದಲ್ಲಿ ಡೆಲ್ಟಾವನ್ನು ಬಳಸಿರ್ತಾರ, ಈ ಡೆಲ್ಟಾ ಅಂದ್ರೆ ಚೇಂಜ್ ಅಥವಾ ಬದಲಾವಣೆ ಅಂತಕ್ಕಂಥ ತೋರಿಸುತ್ತೆ, ಚೇಂಜ್ ಆಗ್ತತಿ ಅಥವಾ ಬದಲಾವಣೆ ಆಗ್ತತಿ. ನೋಡಲ್ಲಿ ಮೊದಲನೇ ಸಂಯೋಜನೆಯಲ್ಲಿ ಒಂದು ಬಾಳೆಹಣ್ಣು 15 ಮಾವಿನ ಹಣ್ಣುಗಳಿದೆ, ಒಂದು ಬಾಳೆಹಣ್ಣು 15 ಮಾವಿನ ಹಣ್ಣುಗಳಿದ್ದಾವೆ. ಹಾಗಾದ್ರೆ ಅದೆಲ್ಲಿ ಚೇಂಜ್ ಆಗ್ತತಿ, ಎರಡನೇ ಹಂತದಲ್ಲಿ ಏನಾಗ್ತತಿ, ಅವನು ಒಂದು ಬಾಳೆಹಣ್ಣನ್ನು ಹೆಚ್ಚಿಗೆ ಪಡಿಬೇಕಾತಂದ್ರೆ ಅಲ್ಲಿ ಮೂರು ಮಾವಿನ ಹಣ್ಣುಗಳನ್ನು ಬಿಟ್ಕೊಡ್ಬೇಕಾಗ್ತತಿ, ಚೇಂಜಸ್ ಆಗ್ತತಿ, ಮಾವಿನ ಹಣ್ಣುಗಳಲ್ಲೂ ಬದಲಾವಣೆ ಆಗ್ತತಿ. ಹಂಗಂದ್ರೆ ಎರಡು ಬಾಳೆಹಣ್ಣುಗಳು 12 ಮಾವಿನ ಹಣ್ಣುಗಳನ್ನು ಪಡೆಯುವಂತ ಒಂದು ಸಂಯೋಜನೆ ಬಿ ಆಗಿರುತ್ತದೆ. ಅದೇ ರೀತಿಯಾಗಿ ಸಂಯೋಜನೆ ಸಿ ಸಹಿತ ಏನಾಗ್ತದೆ, ಅಲ್ಲಿ ಮೂರು ಒಂದು ಬಾಳೆಹಣ್ಣುಗಳು ಪಡಿಬೇಕಾತಂದ್ರೆ ಅವನು ಕೇವಲ 10 ಮಾವಿನಗಳು ಮಾತ್ರ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಕೇವಲ ಎರಡು ಬಾಳೆಹಣ್ಣು, ಒಂದು ಬಾಳೆಹಣ್ಣು ಹೆಚ್ಚಿಗೆ ಪಡಿಬೇಕಾತಂದ್ರೆ ಎರಡು ಮಾವಿನ ಹಣ್ಣುಗಳು ಬಿಟ್ಟು ಕೊಡುವಂತದ್ದನ್ನ ನಾವು ನೋಡ್ತೇವೆ. ಸಂಯೋಜನೆ ಡಿ ದಲ್ಲಿ ಏನಾಗ್ತತಿ, ನಾಲ್ಕು ಬಾಳೆಹಣ್ಣುಗಳು ಪಡಿಬೇಕಾತಂದ್ರೆ ಅವನೇನಾಗ್ತತಿ, ಕೇವಲ 9 ಮಾವಿನಗಳು ಮಾತ್ರ ಕೊಂಡುಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. ಹೀಗೆ ಅವನೇನ್ ಮಾಡ್ತಾನೆ, ಅವನ ಒಂದು ಆದಾಯ ಸ್ಥಿರವಾಗಿರುವುದರಿಂದ ಅವನ ಒಂದು ಸರಕನ್ನು ಹೆಚ್ಚಿಗೆ ಪಡಿಬೇಕಾತಂದ್ರೆ, ಯಾಕಂದ್ರೆ ಒಂದೇ ಮಟ್ಟ ತೃಪ್ತಿಯನ್ನು ಪಡೆಯುವುದು ಅವನು ಉದ್ದೇಶವಾಗಿರ್ತದೆ, ಒಂದೇ ಮಟ್ಟ ತೃಪ್ತಿಯನ್ನು ಪಡಿಬೇಕಾಗ್ತದೆ ಎರಡು ಸರಕುಗಳಿಂದ ಅವನು. ಯಾಕಂದ್ರೆ ಆ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಅಲ್ಲಿ ಒಂದೇ ಮಟ್ಟ ತೃಪ್ತಿಯನ್ನು ಪಡೆಯುವಗೋಸ್ಕರವಾಗಿ ಅವೇನ್ ಮಾಡ್ತಾನೆ, ಒಂದು ಸರಕನ್ನು ಹೆಚ್ಚಿಗೆ ಪಡಿಬೇಕಾತಂದ್ರ ಇನ್ನೊಂದು ಸರಕನ್ನ ಬಿಟ್ಕೊಳ್ಳೇಬೇಕಾಗ್ತತಿ, ತ್ಯಾಗ ಮಾಡಲೇಬೇಕಾಗ್ತತಿ. ಹಾಗಾಗಿ ಇಲ್ಲಿ ಏನಾಗ್ತತಿ, ಇದು ಇಳಿಜಾರು, ಸ್ಲೋಪ್ ಅಂತ ಕರಿತೀವಿ, ಇಳಿಜಾರು ಇದೆ. ಹಾಗಾಗಿ ಇಲ್ಲಿ ಇಷ್ಟು ಒಂದು ಮಾವಿನ ಹಣ್ಣುಗಳನ್ನ ಅವನು ಏನ್ ಮಾಡ್ತಾನೆ, ಬಿಟ್ಕೊಡ್ತಾನೆ. ಬಿಟ್ಕೊಡೋದ್ರಿಂದ ಅವನು ಇಷ್ಟು ಡೆಲ್ಟಾ ಎಕ್ಸ್ ಒನ್ನಷ್ಟು ಒಂದು ಬಾಳೆಹಣ್ಣನ್ನು ಪಡ್ಕೊಳ್ತಾನೆ. ಹಾಗಾದ್ರೆ Δx2ನಷ್ಟು ಮಾವಿನ ಹಣ್ಣುಗಳು ಬಿಟ್ಟು ಕೊಟ್ರೆ ಅವ್ನಿಗೆ ಏನಾಗ್ತತಿ, Δx1ನಷ್ಟು ಒಂದು ಬಾಳೆಹಣ್ಣುಗಳನ್ನ ಪಡ್ಕೊಳ್ಳಿಕ್ ಸಾಧ್ಯ ಆಗ್ತತಿ. ಹಾಗಾಗಿ ಇಲ್ಲಿ ಏನಾಗ್ತತಿ, ಇದು ಪ್ರತಿ ಹಂತದಲ್ಲಿ ಏನಾಗ್ತತಿ, ಇದು ಒಂದು ಇಳಿಜಾರಾಗ್ತಾ ಹೋಗ್ತತಿ. ಯಾಕಂದ್ರೆ ಅವನು ಒಂದು ವಸ್ತು ಹೆಚ್ಚಿಗೆ ಪಡಿಬೇಕಾತಂದ್ರೆ ಇನ್ನೊಂದು ವಸ್ತುವನ್ನು ತ್ಯಾಗ ಮಾಡಬೇಕಾಗಿರುವುದರಿಂದ ಅದೇನಾಗ್ತತಿ, ಅದು ರೇಖೆ ಒಂದು ಇಳಿಜಾರನ್ನ ಆಗ್ತಾ ಹೋಗ್ತತಿ. ಹಾಗಾಗಿ Δx1ನಷ್ಟು ಬಾಳೆಹಣ್ಣನ್ನು ಪಡಿಬೇಕಾತಂದ್ರೆ Δx2ನಷ್ಟು ಅವನೇನ್ ಮಾಡ್ತಾನೆ, ಮಾವಿನ ಹಣ್ಣನ್ನು ಬಿಟ್ಕೊಡ್ಲೇಬೇಕಾಗ್ತತಿ. ಹಾಗಾಗಿ ಈ ಒಂದು ಕಾರಣದಿಂದಾಗಿ ಇದನ್ನ ನಾವು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಸೀಮಾಂತ ಬದಲಿಕೆಯ ದರ ಅಂತ ಕರಿತೀವಿ, MRS.
ಈ ಒಂದು ಕಾರಣದಿಂದಾಗಿ ಅವನೇನಾಗ್ತದೆ ಅದು ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಷ್ಟು ನೀವು ಡೈಗ್ರಾಮ್ ಹಾಕಬೇಕು. ವೈ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ತೋರಿಸಲಾಗಿದೆ, ವೈ ಎಕ್ಸ್ನಲ್ಲಿ ಮಾವಿನಹಣ್ಣು ತೋರಿಸಲಾಗಿದೆ, ಐ ಸಿ ರೇಖೆ ಔದಾಸೀನ ವಕ್ರರೇಖೆ ಆಗಿದೆ. ಹಾಗಾದರೆ ಅಲ್ಲಿ ಅವ ಅನುಭೋಗಿ ಆದಾಯ ಸ್ಥಿರವಾಗಿರುವುದರಿಂದ ಅವನೇನು ಮಾಡ್ತಾನೆ, ಒಂದು ಬಾಳೆಹಣ್ಣನ್ನು ಹೆಚ್ಚಿಗೆ ಪಡಿಬೇಕಾತಂದ್ರೆ ಅಂದ್ರೆ ಡೆಲ್ಟಾ ಎಕ್ಸ್ ಒನ್ ಅಷ್ಟು ಅವನು ಒಂದು ಬಾಳೆಹಣ್ಣನ್ನು ಪಡಿಬೇಕಾತಂದ್ರೆ ಡೆಲ್ಟಾ ಎಕ್ಸ್ ಟೂನಷ್ಟು ಮಾವಿನಹಣ್ಣು ಬಿಟ್ಟು ಕೊಡಲೇಬೇಕಾಗುತ್ತದೆ, ತ್ಯಾಗ ಮಾಡಲೇಬೇಕಾಗ್ತದೆ. ಹೀಗೆ ಅವನು ಒಂದು ಸರಕು ಹೆಚ್ಚಿಗೆ ಪಡಿಬೇಕಾತಂದ್ರೆ ಮತ್ತೊಂದು ವಸ್ತುವನ್ನು ತ್ಯಾಗ ಮಾಡಬೇಕಾಗಿರುವುದರಿಂದ ಅಲ್ಲೇನಾಗ್ತದೆ, ಅವನ ಒಂದು ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಕೆಳಮುಖ ಚಲಿಸುತ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ಇದು ಮೊದಲೇ ಲಕ್ಷಣ, ಮೊದಲೇ ಲಕ್ಷಣ ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಇಷ್ಟು ಮಾಡಿದ್ರೆ ನಿಮ್ಗೆ ಎರಡು ಅಂಕ ಸಿಗುತ್ತೆ. ಅಂದ್ರೆ ಒಟ್ಟಾರೆ ಔದಾಸೀನ ವಕ್ರರೇಖೆ ಲಕ್ಷಣಗಳು ಆರು ಅಂಕದ ಪ್ರಶ್ನೆ ಬರ್ತೈತಿ. ಮೂರು ಲಕ್ಷಣಗಳವೆ, ಪ್ರತಿಯೊಂದು ಲಕ್ಷಣಕ್ಕೆ ಎರಡೆರಡು ಅಂಕಗಳನ್ನು ಅವ್ರು ಕೊಡ್ತಾರೆ. ಹಾಗಾಗಿ ಇಷ್ಟೆಲ್ಲ ಒಂದು ಥಿಯರಾಟಿಕಲ್ ಸ್ವಲ್ಪ ಬರೆದು ಈ ಡಯಾಗ್ರಾಮ್ ಇಷ್ಟು ಕರೆಕ್ಟ್ ಹಾಕಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗ್ತದೆ ನೋಡ್ರಿ. ಹಾಗಾದ್ರೆ ಎರಡನೇದು, ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿ ಗುಣವನ್ನು ನೀಡುತ್ತದೆ. ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿ ಗುಣವನ್ನು ನೀಡುತ್ತದೆ. ಹಾಗಾದ್ರೆ ಇಲ್ಲಿ ನಾವು ತಗೊಳ್ತೇವೆ, ಇಲ್ಲಿ ಅಂತ ಒಯ ಅಕ್ಷದಲ್ಲಿ ಮಾವಿನಗಳನ್ನು ತೋರಿಸಿದ್ದೇವೆ, ಒಯಕ್ಸ್ ಅಕ್ಷದಲ್ಲಿ ನಾವು ಬಾಳೆಹಣ್ಣುಗಳನ್ನು ತೋರಿಸಿದ್ದೇವೆ. ಹಾಗಾದ್ರೆ ಇಲ್ಲಿ ಅನುಭೋಗಿಗೆ ಒಂದು ಏನನ್ನು ಒಂದು ಆಯ್ಕೆ ಮಾಡ್ಕೋತಾರೆ ಅಂತಂದ್ರೆ ಒಂದು ಸಂಯೋಜನೆ ತಗೊಳ್ತೇವೆ, ಎ ಸಂಯೋಜನೆ, ಬಿ ಸಂಯೋಜನೆ ಮತ್ತು ಸಿ ಸಂಯೋಜನೆ. ಹಾಗಾದ್ರೆ ಇಲ್ಲಿ ನಾವು ಮೂರು ಔದಾಸೀನ ವಕ್ರಗಳನ್ನು ತೋರಿಸಿದ್ದೇವೆ. ಐ ಸಿ ಒನ್ ಅಂದ್ರೆ ಔದಾಸೀನ ವಕ್ರರೇಖೆ ಒಂದು, ಐ ಸಿ ಟೂ ಅಂದ್ರೆ ಔದಾಸೀನ ವಕ್ರರೇಖೆ ಟೂ, ಹಾಗಾದ್ರೆ ಔದಾಸೀನ ವಕ್ರರೇಖೆ ಮೂರು, ಐ ಸಿ ತ್ರೀ. ಹೀಗೆ ಮೂರು ಔದಾಸೀನ ವಕ್ರರೇಖೆಗಳನ್ನು ನಾವು ತೋರಿಸೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಅನುಭೋಗಿಯು ಮೂರು ಸಂಯೋಜನೆಗಳಿಗೆ ಅವಕಾಶ ಇದೆ. ತನ್ನ ಮಿತವಾದ ಅಥವಾ ತನ್ನ ಲಭ್ಯದ ಆಧಾರದಲ್ಲಿ ಸಂಯೋಜನೆ ಎನ್ನ ಆಯ್ಕೆ ಮಾಡ್ಕೊಂಡ್ರೆ ಅವನೇನ್ ಮಾಡ್ತಾನೆ, ಒಂದು ಮಾವಿನ ಹಣ್ಣನ್ನ ಮತ್ತು ಹತ್ತು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದಾಗಿ ಅವನು ಬಿ ಸಂಯೋಜನೆಯಲ್ಲಿ ಎರಡು ಮಾವಿನ ಹಣ್ಣುಗಳನ್ನು ಕೊಂಡುಕೊಳ್ಬೇಕಾತಂದ್ರೆ ಅವನು ಅಲ್ಲಿ ಸಹಿತ ಮಾವಿನ ಹಣ್ಣು ಬಾಳೆಹಣ್ಣುಗಳ ಸಂಖ್ಯೆ ಸ್ಥಿರವಾಗಿದೆ, ಹತ್ತಿದೆ. ಮೂರನೇದಲ್ಲಿ ಸಂಯೋಜನೆ ಸಿ ಅಲ್ಲಿ ಏನ್ ಮಾಡ್ತಾನೆ, ಮೂರು ಒಂದು ಮಾವಿನ ಹಣ್ಣುಗಳನ್ನು ಕೊಂಡುಕೊಳ್ಬೇಕಾತಂದ್ರ ಮೂರು ಮಾವಿನ ಹಣ್ಣುಗಳನ್ನು ಕೊಂಡುಕೊಳ್ಬೇಕಾತಂದ್ರೆ ಅಲ್ಲಿ ಬಾಳೆಹಣ್ಣುಗಳ ಪ್ರಮಾಣ ಇದಾಗ್ತದೆ. ಓಕೆ, ಹಾಗಾಗಿ ಇಲ್ಲಿ ಬಹಳಷ್ಟು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಬಾಳೆಹಣ್ಣಿನ ಪ್ರಮಾಣ, ಮಾವಿನಹಣ್ಣಿನ ಪ್ರಮಾಣ. ಹಾಗಾದ್ರೆ ಇಲ್ಲಿ ಬಾಳೆಹಣ್ಣುಗಳನ್ನ ಒನ್ ಟೂ ತ್ರೀ ಮೂರು ಒಂದು ಬಾಳೆಹಣ್ಣುಗಳನ್ನ ಅವನು ಕೊಂಡುಕೊಳ್ಳಿಕ್ಕೆ ಅವನು ಇಷ್ಟಪಡ್ತಾನೆ. ಇಲ್ಲಿ ಒಂದು ಮಾವಿನ ಹಣ್ಣುಗಳ ಸಂಖ್ಯೆ ಸ್ಥಿರವಾಗಿರ್ತಲ್ಲ. ಹಾಗಾದ್ರೆ ಅಲ್ಲಿ ಅವನೇನ್ ಮಾಡ್ತಾನೆ, ಒಂದನೇ ಔದಾಸೀನ ವಕ್ರರೇಖೆಯಲ್ಲಿ ಒಂದು ಬಾಳೆಹಣ್ಣನ್ನ ಹತ್ತು ಮಾವಿನ ಹಣ್ಣು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಎರಡನೇ ಔದಾಸೀನ ವಕ್ರರೇಖೆ ಅಂತ ತೋರಿಸ್ತೈತಿ, ಎರಡು ಬಾಳೆಹಣ್ಣುಗಳನ್ನ ಮತ್ತು ಸೇಮ್ ಒಂದೇ ಮಟ್ಟದ ಹತ್ತು ಮಾವಿನ ಹಣ್ಣು ಕೊಂಡುಕೊಳ್ಳೋದನ್ನ ತೋರಿಸುತ್ತಲ್ಲಿ. ಮೂರನೇ ಔದಾಸೀನ ವಕ್ರರೇಖೆಯು ಮೂರು ಬಾಳೆಹಣ್ಣುಗಳನ್ನ ಮತ್ತು ಹತ್ತು ಒಂದು ಮಾವಿನ ಹಣ್ಣುಗಳನ್ನು ತೋರಿಸೋದಿಲ್ಲ. ಹಾಗಾಗಿ ಒಂದನೇ ಔದಾಸೀನ ವಕ್ರರೇಖೆಯಲ್ಲಿ ಕೇವಲ ಒಂದೇ ಒಂದು ಬಾಳೆಹಣ್ಣು ತಗೊಳ್ತಾನೆ, ಮಾವಿನ ಹಣ್ಣುಗಳ ಸಂಖ್ಯೆ ಸ್ಥಿರವಾಗಿದೆ. ಅದೇ ರೀತಿಯಾಗಿ ಅವನು ಇನ್ನೂ ಒಂದು ಹಣ್ಣನ್ನು ಹೆಚ್ಚಿಗೆ ಪಡ್ಕೊಳ್ಳಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಏನ್ ಮಾಡ್ತಾನೆ, ಎರಡನೇ ಔದಾಸೀನ ವಕ್ರರೇಖೆ ಹೋಗ್ತಾನೆ. ಅಲ್ಲಿ ಎರಡನೇ ಔದಾಸೀನ ವಕ್ರರೇಖೆಯಲ್ಲಿ ಅವನಿಗೆ ಒಂದು ಬಾಳೆಹಣ್ಣು ಹೆಚ್ಚಿಗೆ ಸಿಗೋದ್ರಿಂದ ಅವನು ಒಂದು ಹೆಚ್ಚಿನ ಮಟ್ಟ ತೃಪ್ತಿಯನ್ನು ಪಡ್ಲಿಕ್ಕೆ ಸಾಧ್ಯ ಆಗ್ತೈತಿ. ಅದೇ ರೀತಿಯಾಗಿ ಮೂರನೇ ಔದಾಸೀನ ವಕ್ರರೇಖೆಗೆ ಹೋದಾಗ ಅಲ್ಲಿ ಏನಾಗ್ತೈತಿ, ಒಂದು ಬಾಳೆಹಣ್ಣುಗಳ ಸಂಖ್ಯೆ ಮೂರು ಇದೆ ಮತ್ತು ಮಾವಿನ ಹಣ್ಣುಗಳ ಸಂಖ್ಯೆ ಹತ್ತಿದೆ. ಹಾಗಾಗಿ ಅಲ್ಲಿ ಏನಾಗ್ತೈತಿ, ಅಲ್ಲಿ ಆ ಒಂದು ಬಹಳಷ್ಟು ಅಲ್ಲಿ ಅವನು ಮೂರು ಬಾಳೆಹಣ್ಣುಗಳನ್ನು ಪಡೆದುಕೊಳ್ಳುವುದರಿಂದ ಅಲ್ಲಿ ಏನಾಗುತ್ತೆ, ಅವನಿಗೆ ಒಂದು ಒಂದು ಇನ್ನೂ ಹೆಚ್ಚಿನ ಒಂದು ಗರಿಷ್ಠ ಮಟ್ಟ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಐ ಸಿ ಒನ್ ಕ್ಕಿಂತ ಐ ಸಿ ಟೂ ದಲ್ಲಿ ಹೆಚ್ಚಿನ ಗರಿಷ್ಠ ತೃಪ್ತಿಯನ್ನು ಅಥವಾ ತುಷ್ಟಿಗುಣವನ್ನ, ನೆಕ್ಸ್ಟ್ ಐ ಸಿ ಟೂಕ್ಕಿಂತ ಐ ಸಿ ತ್ರೀನಲ್ಲಿ ಹೆಚ್ಚಿನ ಒಂದು ಮಟ್ಟದ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಹೀಗೆ ಏನಾಗ್ತೈತಿ, ಔದಾಸೀನ ವಕ್ರರೇಖೆಯು ಒಂದು ಬಲಭಾಗಕ್ಕೆ ಹೋದಂತೆ ಅನುಭೋಗಿಯು ಹೆಚ್ಚಿನ ಮಟ್ಟದ ಅಥವಾ ಗರಿಷ್ಠ ಮಟ್ಟ ತೃಪ್ತಿಯನ್ನು ಪಡ್ಕೊಳ್ತಾನೆ ಅಂತಕ್ಕಂಥದ್ದು ನಾವು ಹಿಂದೆ ಔದಾಸೀನ ನಕ್ಷೆಯಲ್ಲಿ ನೋಡಿದ್ವಿ. ಹಾಗೆ ಅವನು ಯಾವಾಗಲೂ ಒಂದು ಕ್ರಾತ್ಮಕ ಒಲವು ಅಂತಕ್ಕಂಥದ್ದು ಅಭಿಪ್ರಾಯದಿಂದ ಅವನು ಎಲ್ಲಿ ತನಗೆ ಹೆಚ್ಚಿನ ಮಟ್ಟ ತೃಪ್ತಿ ಸಿಗ್ತದೆ, ಯಾವ ಒಂದು ಔದಾಸೀನ ವಕ್ರರೇಖೆ ಮೇಲೆ ಒಂದು ಸಂಯೋಜನೆ ಹೆಚ್ಚಿನ ಮಟ್ಟ ತೃಪ್ತಿಯನ್ನು ಪಡ್ಕೊಳ್ಳುತ್ತದೆ ಸಿಗ್ತದೆ, ಆ ಒಂದು ಒಂದು ಸಂಯೋಜನೆ ಪಡ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಪಡ್ತಾನೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ತೇವೆ. ಹೀಗೆ ನಾವು ಇದು ಎರಡನೇ ಎತ್ತರದ ಔದಾಸೀನ ವಕ್ರರೇಖೆಯು ಹೆಚ್ಚಿನ ಮಟ್ಟ ತೃಪ್ತಿಯನ್ನು ನೀಡುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಮೂರನೇದು, ಎರಡು ಔದಾಸೀನ ವಕ್ರರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ. ಇದು ಹಾಗಾದ್ರೆ ಔದಾಸೀನ ವಕ್ರರೇಖೆಗಳು ಒಂದಕ್ಕಿಂತ ಒಂದು ಮೇಲೆ ಹೋಗ್ತವ ಅಥವಾ ಕೆಳಗೆ ಬರ್ತಾ ಹೊರತು ಅವು ಯಾವಾಗಲೂ ಒಂದನ್ನೊಂದು ಛೇದಿಸುವುದಿಲ್ಲ.
ಯಾಕೆಂತಂದ್ರೆ ಹಾಗೆ ಛೇದಿಸಿದ್ರೆ ಅದು ಒಂದು ಘರ್ಷಣಾತ್ಮಕ ಒಂದು ಫಲಿತಾಂಶ ನೀಡುತ್ತದೆ. ಘರ್ಷಣಾತ್ಮಕ ಅಂದ್ರೆ ಕಾಂಪ್ಲಿಕೇಟೆಡ್ ಆಗ್ತದೆ, ಅಲ್ಲಿ ಬಹಳಷ್ಟು ಒಂದು ಗೊಂದಲಮಯ ವಾತಾವರಣ ಆಗ್ತದೆ. ಹಾಗಾಗಿ ಅಲ್ಲಿ ಏನಾಗ್ತೈತಿ, ಅನುಭೋಗಿಯ ಒಂದು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಔದಾಸೀನ ನೌಕರಿಕೆಗಳು ಯಾವಾಗಲೂ ಒಂದಕ್ಕಿಂತ ಒಂದು ಬಲಭಾಗಕ್ಕೆ ಏರ್ತಾ ಹೋಗ್ತಾ ಹೊರತು ಅವು ಒಂದನ್ನೊಂದು ಎಂದು ಛೇದಿಸೋದಿಲ್ಲ. ಇಲ್ಲಿ ಏನಾಗ್ತೈತಿ, ಸಂಯೋಜನೆಯಲ್ಲಿ 7 ಮತ್ತು 10 ಸಂಯೋಜನೆ ಏದಲ್ಲಿ ಅವನೇನ್ ಮಾಡ್ತಾನ, 7 ಮಾವಿನ ಹಣ್ಣುಗಳನ್ನ ಮತ್ತ 7 ಮೈನಸ್ 10 ಬಾಳೆಹಣ್ಣುಗಳನ್ನು ಕೊಂಡಕ್ಕೆ ಇಷ್ಟಪಡ್ತಾನೆ. ಅದೇ ರೀತಿಯಾಗಿ ಸಂಯೋಜನೆ ಬಿ ಮತ್ತು ಸಿ ನಲ್ಲಿ ಏನ್ ಮಾಡ್ತಾನೆ, ಅವನು ಬಾಳೆಹಣ್ಣು ಮತ್ತು ಮಾವಿನ ಪ್ರಮಾಣ ನೋಡ್ತಾವೆ ಇಲ್ಲಿ. ಹಾಗಾಗಿ ಅಲ್ಲಿ ಏನಾಗ್ತೈತಿ, ಅಲ್ಲಿ ಒಂದೇ ಮಟ್ಟ ತೃಪ್ತಿಯನ್ನು ಕೊಡ್ಲಿಕ್ಕೆ ಅವು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನಾಗ್ತೈತಿ, ಯಾವಾಗಲೂ ಔದಾಸಿ ನೌಕರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಔದಾಸಿ ನೌಕರೇಖೆಗಳು ಒಂದಕ್ಕಿಂತ ಒಂದು ಮೇಲೆ ಹೋಗ್ತಾವ ಅಥವಾ ಕೆಳಗೆ ಬರ್ತಾವ. ಹಾಗಾಗಿ ಔದಾಸಿ ನೌಕರೇಖೆಗಳು ಒಂದನ್ನು ಛೇದಿಸುವುದಿಲ್ಲ ಅಂತಕ್ಕಂತ ಹೇಳ್ತೀವಿ. ಹೀಗೆ ಈ 3 ಲಕ್ಷಣಗಳ ಬಗ್ಗೆ ನೀವು ಬರೆದ್ರೆ 6 ಅಂಕದ ಒಂದು ಪ್ರಶ್ನೆಗಳಿಗೆ ಉತ್ತರ ರೆಡಿ ಆಗ್ತೈತಿ. ಔದಾಸಿ ನೌಕರಿಕೆ ಎಡದಿಂದ ಬಲಕ್ಕೆ ಮುಖವಾಗಿರುತ್ತದೆ. ಎತ್ತರದ ಔದಾಸಿ ವಕ್ರಕ್ಕೆ ಹೆಚ್ಚಿನ ಮಟ್ಟ ತುಷ್ಟಿಗಳು ನೀಡುತ್ತದೆ. 3ನೇದು 2 ಔದಾಸೀನ ರೇಖೆಗಳು ವಕ್ರರೇಖೆಗಳು ಎಂದಿಗೂ ಒಂದನ್ನು ಛೇದಿಸಲ್ಲ ಅಂತಕ್ಕಂಥ ಈ 3 ಲಕ್ಷಣಗಳ ಬಗ್ಗೆ ನೀವು ರೇಖಾಚಿತ್ರವನ್ನು ಬರೆದು ಅವಲ್ಲಿ ಸ್ವಲ್ಪ ಮಾಹಿತಿಯನ್ನು ಬರೆದ್ರೆ ನಿಮ್ಗೆ 6 ಅಂಕಗಳು ಸಿಗುವಂಥದ್ದನ್ನು ನಾವು ನೋಡ್ತೇವೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೇವೆ.